ವಿದ್ಯಾರ್ಥಿಗಳು ಇಂದು ನಾವು 4ನೇ ತರಗತಿಯ 8ನೇ ಪಾಠವಾದಂತ ತಾಯಿಗೊಂದು ಪತ್ರ ಎಂಬ ಒಂದು ಪತ್ರವನ್ನು ಕುರಿತು ನಾವು ಅಭ್ಯಾಸ ಮಾಡೋಣ ಇಲ್ಲಿ ಒಬ್ಬ ಮಗಳು ತನ್ನ ತಾಯಿಗೆ ಯಾವ ರೀತಿಯಾಗಿ ಪತ್ರ ಬರೆತಾಳೆ ಆಮೇಲೆ ಆ ಪತ್ರದಲ್ಲಿ ಯಾವ ಯಾವ ಅಂಶಗಳು ಒಳಗೊಂಡಿದೆ ಎಂಬುದನ್ನು ನಾವು ಇವತ್ತಿನ ತರಗತಿಯಲ್ಲಿ ಇಲ್ಲಿ ತಾಯಿಗೊಂದು ಪತ್ರ ಎಂಬ ಒಂದು ವಿಷಯವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಕ್ಷೇಮ ಕ್ಷೇಮ ಅಂದ್ರೆ ಏನು ಇದರರ್ಥ ಆರಾಮಾಗಿದ್ದೀನಿ ಅನ್ಕಿಸಿ ಬರ್ತೀವಿ ಕ್ಷೇಮ ಅಂದರೆ ಆರಾಮಾಗಿದೆ ಯಾವುದೇ ಒಂದು ತೊಂದರೆ ಇಲ್ಲಾರದೆ ಆರಾಮಾಗಿರೋದಕ್ಕೆ ನಾವು ಕ್ಷೇಮ ಅಂತ ಕರಿತೀವಿ ಇಲ್ಲಿ ಎಷ್ಟರಲ್ಲಿ ಒಂದು ಒಬ್ಬ ಮಗು ತನ್ನ ತಾಯಿಗೆ ಎಷ್ಟರಲ್ಲಿ ಪತ್ರ ಬರ್ತದೆ ಅಂದರೆ 9ನೇ ಅಕ್ಟೋಬರು 2017ರಲ್ಲಿ ಒಂದು ಪತ್ರವನ್ನು ಬರ್ತದೆ ಅವ್ರ ಮಮ್ಮಿಗೆ ಅವ್ರ ಅಮ್ಮನಿಗೆ ಪತ್ರವನ್ನು ಬರ್ತದೆ ಆ ಪತ್ರದಲ್ಲಿ ಏನೇನು ಒಳಗೊಂಡಿದೆ ಆ ಪತ್ರದಲ್ಲಿ ಆ ಒಂದು ಮಗು ಏನು ಬರ್ತಿತ್ತು ಎಂಬುದನ್ನು ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸಿ ನೋಡ್ರಿ ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ್ ಬೇಡುವ ಆಶೀರ್ವಾದಗಳು ಪ್ರೀತಿಯ ಅಮ್ಮ ನಿನ್ನ ಹತ್ರ ನಾನು ಬೇಡ್ಕೊಳ್ಳೋದೊಂದೇ ನಿಮ್ಮ ಆಶೀರ್ವಾದ ನನಗಿರಲಿ ಅನ್ಕೇಸ್ ಅವನು ಪತ್ರವನ್ನು ಪ್ರಾರಂಭ ಮಾಡ್ತಾನೆ ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ್ ಬೇಡುವ ಆಶೀರ್ವಾದಗಳು ನಾನು ಅಜ್ಜ ಅಜ್ಜಿ ಮಾವಂದಿರು ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದೇವೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತೀರೆಂದು ನಂಬಿರುತ್ತೇನೆ ಮತ್ತೇನು ಹೇಳ್ತೇನೆ ಒಂದು ಉಲ್ಲಾಸ್ ಎಂಬ ಒಂದು ಹುಡುಗ ಏನು ಮಾಡ್ತಾನೆ ತನ್ನ ತಾಯಿಗೆ ಪತ್ರವನ್ನು ಬರೀತಾನೆ ಪತ್ರದಲ್ಲಿ ಏನು ತಿಳಿಸ್ತಾನೆ ಅವನಂದರೆ ಅಮ್ಮ ನಾನು ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ ನಾವು ಅಜ್ಜ ಅಜ್ಜಿ ಮಾಮಂದಿರು ಆಮೇಲೆ ತೇಜಸ್ವಿನಿ ಧನುಷು ಎಲ್ಲರೂ ಕ್ಷೇಮವಾಗಿದ್ದೀವಿ ಆರಾಮಾಗಿದ್ದೀವಿ ನೀವು ಕೂಡ ಆರಾಮಾಗಿದ್ದೀರಿ ಅನ್ಕೇಸಿ ನಾನು ಬರೆದಂಥ ಪತ್ರ ನಿಮ್ಗೆ ತಲುಪಿದ ತಕ್ಷಣ ನೀವು ಕೂಡಲೇ ಪತ್ರವನ್ನು ನಮಗೆ ಬರೀರಿ ಅನ್ಕೇಸಿ ನಾನು ಭಾವಿಸ್ತೇನೆ ನೀವು ನನ್ನ ಒಂದು ಪತ್ರ ತಲುಪಿದ ಕೂಡಲೇ ನಿಮ್ಮ ಪತ್ರ ಕಳಿಸ್ತೀರಿ ಅನ್ಕೇಸಿ ನಾನು ನಂಬಿದ್ದೇನೆ ಅನ್ಕೇಸಿ ಅವರ ಅಮ್ಮನಿಗೆ ಉಲ್ಲಾಸ್ ಎಂಬ ಹುಡುಗ ಪತ್ರದಲ್ಲಿ ಬರೆದಿದ್ದಾನೆ ಇನ್ನು ಮುಂದೆ ಅಮ್ಮ ಈ ದಸರಾ ರಜೆಯಲ್ಲಿ ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ದಸರೆ ಮೆರವಣಿಗೆಯಲ್ಲಿನ ಶಬ್ದ ಚಿತ್ರಗಳು ಕಲಾತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು ಆನೆ ಮೇಲೆ ಅಂಬರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು ಸಂಜೆ ನೋಡಿದ ಪಂಚಿನ ಕಾವಾಯಿತು ಈಗಲೂ ಕಣ್ಣಿಗೆ ಕಟ್ಟಿದಂತ ಇದೆ ಮತ್ತೇನು ಹೇಳ್ತಾನೆ ಆ ಒಂದು ಉಲ್ಲಾಸು ತನ್ನ ತಾಯಿ ಬರೆಯುವಂಥ ಪತ್ರದಲ್ಲಿ ಏನು ಹೇಳ್ತಾನೆ ಅಂದರೆ ಅಮ್ಮ ನಮ್ಮ ತಾತ ದಸರಾ ರಜೆ ಇತ್ತಲ್ಲ ಆವಾಗ ಮೈಸೂರು ದಸರಕ್ಕೆ ಕರ್ಕೊಂಡು ಹೋಗಿದ್ರು ಯಾರು ನಮ್ಮ ತಾತ ಮೈಸೂರು ದಸರಾಕ್ಕೆ ಕರ್ಕೊಂಡು ಹೋಗಿದ್ರು ಆ ದಸರಾದಲ್ಲಿ ಏನಪ್ಪ ಅಂದರೆ ದಸರಾ ಮೆರವಣಿಗೆ ಆಮೇಲೆ ಶಬ್ದ ಚಿತ್ರಗಳು ಆಮೇಲೆ ಕಲಾತಂಡಗಳು ಎಲ್ಲಸೂ ನಾವು ತಾತ ನಮಗೆ ತೋರಿಸಿದ್ದಾನೆ ಆಮೇಲೆ ಆನೆ ಮೇಲೆ ಅಂಬಾರಿ ಕುರಿತದಲ್ಲ ಚಾಮುಂಡೇಶ್ವರಿ ದೇವಿ ನೋಡಿದ್ದೀವಿ ನಾವು ಚಾಮುಂಡೇಶ್ವರಿ ಮೆರವಣಿಗೆ ನಾವು ನೋಡಿದ್ದೀವಿ ಆ ಒಂದು ಚಿತ್ರ ಇನ್ನೂ ನನ್ನ ಕಣ್ಣು ಮುಂದೆ ಕಟ್ಟಿದಂತಿದೆ ಅಮ್ಮ ಅಂದಕ್ಕೆಸಿ ಉಲ್ಲಾಸ್ ಏನು ಮಾಡ್ತಾನೆ ಈ ಒಂದು ಪತ್ರದಲ್ಲಿ ತನ್ನ ತಾಯಿಗೆ ವಿಷಯವನ್ನು ತಿಳಿಸ್ತಾ ಇದ್ದಾನೆ ಮುಂದೆ ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದೆವು ಮತ್ತೇನು ಹೇಳ್ತಾನೆ ಈ ಒಂದು ದಸರಾ ಪೂಜೆ ಮುಗಿದ ತಕ್ಷಣ ತಿರುಗಿ ಮರುದಿನ ಏನು ಮಾಡ್ತಾರೆ ಅವರು ಆ ಉಲ್ಲಾಸನ ಕುಟುಂಬದವರು ಏನು ಮಾಡ್ತಾರೆ ಅಜ್ಜ ಅಜ್ಜಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದಸರಾ ಪೂಜೆಯನ್ನು ಅಲ್ಲಿ ದೇವಿಗೆ ಪೂಜೆಯನ್ನು ಮಾಡಿಸ್ತಾರೆ ಮುಂದೆ ಅಜ್ಜಿ ನನಗೆ ಮತ್ತು ಧನುಷಿಗೆ ಆಟದ ಸಾಮಾನು ಕೊಡಿಸಿದರು ತೇಜಸ್ವಿನಿ ಅಕ್ಕನಿಗೆ ಸರ ಬಳೆ ಕೊಡಿಸಿದರು ಅಲ್ಲಿಂದ ನಗರ ಸಾರಿಗೆ ಬಸ್ ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು ಅವಾಗ ಏನು ಮಾಡ್ತಾನೆ ಉಲ್ಲಾಸು ಈ ಪತ್ರದಲ್ಲಿ ಮತ್ತೆ ಹೇಳ್ತಾನೆ ತಾಯಿಗೆ ಅಂದರೆ ಅಮ್ಮ ದಸರಾ ಮುಗಿದ ಮರುದಿನ ಏನಪ್ಪ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿದ್ವಿ ಆಮೇಲೆ ಅಜ್ಜಿ ನನಗೆ ಮತ್ತು ಧನುಷಿಗೆ ಆಟದ ಸಾಮಾನುಗಳನ್ನು ಕೊಡಿಸಿದಳು ಜೊತೆಗೆ ತೇಜಸ್ವಿನಿ ಅಕ್ಕನಿಗೆ ಏನು ಮಾಡಿದಳು ಅಜ್ಜಿ ಸರ ಮತ್ತು ಬಳೆಗಳನ್ನು ಕೊಡಿಸಿದಳು ಅನ್ಕಿಸಿ ಹೇಳ್ತಾನೆ ಇವೆಲ್ಲವನ್ನು ನಾವು ತೆಗೆದುಕೊಂಡು ಏನು ಮಾಡಿದ್ವಿ ನಾವು ಮತ್ತೆ ಗೌರ್ಮೆಂಟ್ ಬಸ್ ಹತ್ತಿಕೇಸಿ ನಗರ ಸಾರಿಗೆ ಬಸ್ ಹಚ್ಚಿಕೆ ಏನು ಮಾಡಿದ್ವಿ ನಾವು ಪ್ರಾಣಿ ಸಂಗ್ರಹಾಲಯಕ್ಕೆ ಓದೆವು ಅನ್ಕೇಸಿ ಈ ಉಲ್ಲಾಸ್ ಎಂಬ ಹುಡುಗ ತನ್ನ ತಾಯಿಗೆ ಪತ್ರದಲ್ಲಿ ತಿಳಿಸ್ತಾ ಇದ್ದಾನೆ
ಮುಂದೆ ಶ್ರೀ ಜಯಚಾಮರಾಜ ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡಿದ್ದೆವು. ಬಣ್ಣ ಬಣ್ಣದ ಪಕ್ಷಿಗಳು ಅವುಗಳ ಚೂ ಚೂ ಧ್ವನಿ ಕೇಳಲು ಸುಮಧುರವಾಗಿತ್ತು. ಮತ್ತೇನು ಹೇಳ್ತಾನೆ ಆ ಉಲ್ಲಾಸು ತನ್ನ ತಾಯಿಗೆ, ಅಮ್ಮ ನಾವು ಇನ್ನು ನಗರ ಸಾರಿಗೆ ಬಸ್ ಹತ್ತಿಕೇಸಿ ಪ್ರಾಣ ಸಂಗ್ರಹಾಲಯಕ್ಕೆ ಹೋದಿವಲ್ಲ, ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ಅಲ್ಲಿ ಏನಪ್ಪ ಅಂದರೆ ಬಣ್ಣ ಬಣ್ಣದ ಪಕ್ಷಿಗಳನ್ನು ನೋಡಿದ್ದೀವಿ. ಆ ಒಂದು ಪಕ್ಷಿಗಳು ಬಣ್ಣ ಬಣ್ಣದ ಪಕ್ಷಿಗಳು ನೋಡಿದ್ದೀವಿ. ಆಮೇಲೆ ಅವು ಪಕ್ಷಿಗಳು ಸುಮಧುರವಾದ ಧ್ವನಿಯನ್ನು ಕೇಳಿದ್ದೀವಿ. ಪಕ್ಷಿಗಳು ಚೂ ಚೂ ಅನ್ನೋ ಒಂದು ಸುಮಧುರವಾದ ಧ್ವನಿಯನ್ನು ಕೇಳ್ತಾ ಇದ್ದೀವಿ. ಕೇಳಿಕೇಸಿ ನಾವು ಆನಂದ ಪಟ್ಟಿವಿ ಅಂದ್ಕೇಸಿ ಏನು ಮಾಡ್ತೀನಿ ಮಗು ತನ್ನ ಒಂದು ತಾಯಿಗೆ ಹೇಳ್ತಾನೆ. ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳನ್ನು ಕಂಡೆವು. ಧನುಷ ಅವುಗಳಿಗೆ ತಿಂಡಿ ಪದಾರ್ಥ ಕೊಡುವುದನ್ನು ನೋಡಿದ ಕಾವಲುಗಾರ ಹಾಗೆ ಮಾಡಬಾರದು ಎಂದನು. ಅಲ್ಲಲ್ಲಿ ಬರೆದು ಹಾಕಿರುವ ಮುಟ್ಟಬೇಡಿ, ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಎಂಬ ಸೂಚನಾ ಫಲಕಗಳನ್ನು ನೋಡಿ ಎಂದು ತೋರಿಸಿದನು. ಮತ್ತೇನು ಮಾಡ್ತಾರೆ ಆ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ನಾವು ಪಕ್ಷಿಗಳ ಒಂದು ಸುಮಧುರ ಧ್ವನಿಯನ್ನು ಕೇಳಿಕೇಸಿ ಸ್ವಲ್ಪ ಮುಂದೆ ಹೋದಿವೆ. ಮುಂದೆ ಹೋದಾಗ ನಮಗೆ ಕಪ್ಪು ಮತ್ತು ಕೆಂಪು ಬಣ್ಣದ ಕೋತಿಗಳನ್ನು ನಾವು ನೋಡಿವಿ. ಆಮೇಲೆ ಈ ಧನುಷ್ ಏನು ಮಾಡ್ದ, ಆ ಕಪ್ಪು ಮತ್ತು ಕೆಂಪು ಕೋತಿಗಳಿಗೆ ಏನಪ್ಪ ಅಂದರೆ ತಿಂಡಿ ಮತ್ತು ತಿಂಡಿ ಪದಾರ್ಥಗಳನ್ನು ಕೊಡೋದಕ್ಕೆ ಹೋದ. ಅವನು ಹೋದಂಥ ಸಂದರ್ಭದಲ್ಲಿ ಅವನಿಗೆ ಏನು ಮಾಡ್ದ, ಆ ಒಂದು ಕಾಡಿನಲ್ಲಿಂತ ಕಾವಲುಗಾರ ಹಾಗೆ ಮಾಡಬಾರ್ದಪ್ಪ, ಅವುಗಳಿಗೆ ಏನಪ್ಪ ಅಂದರೆ ಪ್ರಾಣಿಗಳಿಗೆ ತಿಂಡಿ ಪದಾರ್ಥಗಳನ್ನು ಕೊಡಬೇಡಿ ಅಂದ್ಕೇಸಿ ಸೂಚನಾ ಫಲಕ ಹಾಕಿದ್ವು. ಅಲ್ಲಲ್ಲಿ ಅವುಗಳನ್ನು ಏನು ಮಾಡ್ದ ಕಾವಲುಗಾರ, ಈ ಒಂದು ಧನುಷಿಗೆ ಅದನ್ನು ತೋರಿಸಿದ್ದ ಅಂದ್ಕೇಸಿ ಏನು ಮಾಡ್ತಾನೆ ಉಲ್ಲಾಸು ಪತ್ರದ ಮೂಲಕ ತನ್ನ ತಾಯಿಗೆ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಮುಂದೆ ಇದೇ ಸಮಯದಲ್ಲಿ ಸಿಂಹ ಗರ್ಜಿಸಿ ನಮ್ಮನ್ನು ಆ ಕಡೆ ಸೆಳೆಯಿತು. ಮಾನವರು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಎಂದರು. ಮತ್ತೇನಾಗ್ತದೆ ಇವೆಲ್ಲ ಒಂದು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಏನಪ್ಪ ಅಂದರೆ ಒಂದು ಸಿಂಹ ಜೋರಾಗಿ ಗರ್ಜಿಸಿತು, ಕೂಗಿತ್ತು. ನಾವೇನು ಮಾಡಿದ್ವಿ, ಆ ಕೂಗಿದಂಥ ಶಬ್ದ ಕೇಳಿ ನಮ್ಮ ಗಮನ ನಾವು ಸಿಂಹದ ಕಡೆ ಹರಿಸಿದ್ವಿ. ನಾವೆಲ್ಲರೂ ಆ ಒಂದು ಸಿಂಹದ ಕಡೆ ಹೋಗಲು ಪ್ರಾರಂಭ ಮಾಡಿದ್ವಿ. ಆದರೆ ಹೋಗೋಕ್ಕಿಂತ ಮುಂಚಿತವಾಗಿ ಅಲ್ಲಿದ್ದುವಂಥ ಮಾನವರು ಏನಂದ್ರು ನಮಗೆ, ಜನರು ಏನಂದ್ರು ನಮಗೆ, ಗಲಾಟೆ ಮಾಡಲಾರ್ದೆ ಮೌನವಾಗಿ ಸಾಲಾಗಿ ಬನ್ನಿ ಅಂದ್ಕೇಸಿ ನಮ್ಮನ್ನ ಹೇಳಿದ್ರು ಅಂದ್ಕೇಸಿ ಏನು ಮಾಡ್ತೀನಿ ಉಲ್ಲಾಸಂಬ ಹುಡುಗ ತನ್ನ ತಾಯಿಗೆ ಪತ್ರದ ಮೂಲಕ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಮುಂದೆ ನಾವು ಸೇಂಗ ತಿನ್ನುತ್ತಾ ಒಂದು ಕಡೆಯಿಂದ ಆನೆ, ಜಿಂಕೆ, ಇಂಡು, ಹುಲಿ, ಚಿರತೆ, ಸಿಂಹ, ಗೆಂಡ ಮೃಗ ನೋಡಿ ಖುಷಿಪಟ್ಟೆವು. ಅವ್ರೇನು ಮಾಡ್ತಾರೆ ಮತ್ತೆ ಆ ಸಿಂಹ ಗರ್ಜಿಸಿತಲ್ಲ ಅದರ ಕಡೆಗೆ ಹೋದಾಗ ಅದನ್ನು ನೋಡಿಕೇಸಿ ಸ್ವಲ್ಪ ಏನಪ್ಪ ಕುಂತ್ಕೇಸಿ ಶೇಂಗಾ ತಿಂತಿರ್ತಾರೆ. ಯಾರು? ಉಲ್ಲಾಸು ಮತ್ತು ಅಜ್ಜ ಅಜ್ಜಿ ಧನುಷು. ಆ ಶೇಂಗಾ ತಿನ್ನುವಾಗ ಏನಪ್ಪ ಅಂದರೆ ಅವರು ಆ ಒಂದು ಕಾಡಿನಲ್ಲಿ ಆ ಒಂದು ಕಡೆಯಿಂದ ಬರುವಂಥ ಆ ಒಂದು ಪಾರ್ಕ್ನಲ್ಲಿರುವಂಥ ಆ ಒಂದು ಜೂನಲ್ಲಿರುವಂಥ ಆನೆ, ಜಿಂಕೆ, ಸಿಂಹ, ಹುಲಿ, ಚಿರತೆ ಇವೆಲ್ಲವನ್ನು ಏನು ಮಾಡ್ತಾರೆ ಅವರು ನೋಡಿಕೇಸಿ ಖುಷಿಪಟ್ಟೆವು ಅಂದ್ಕೇಸಿ ಹೇಳ್ತಾನೆ. ಆಮೇಲೆ ಪಕ್ಕದ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆ ನಡೆದಾಡುತ್ತಿತ್ತು. ಮುಂದೆ ಹಾವುಗಳ ಸಾಮ್ರಾಜ್ಯ, ಅಲ್ಲಿ ಕಳಿಂಗ ಸರ್ಪ, ಹೆಬ್ಬಾವು ಮುಂತಾದ ಬೇರೆ ಬೇರೆ ಜಾತಿಯ ಹಾವುಗಳನ್ನು ಕಂಡು ಮೈ ಜುಮ್ ಎಂದಿತ್ತು. ಮತ್ತೇನು ಹೇಳ್ತಾನೆ ಉಲ್ಲಾಸ ತನ್ನ ತಾಯಿಗೆ, ಅಮ್ಮ ನಾವು ಮೃಗಾಲಯಕ್ಕೆ ಹೋಗಿದ್ದೀವಲ್ಲ, ಅಲ್ಲಿ ಏನಪ್ಪ ಭಾಳಷ್ಟು ಪ್ರಾಣಿಗಳು ನೋಡಿದ್ದೀವಿ, ಆನೆ, ಜಿಂಕೆ, ಸಿಂಹ, ಹುಲಿ, ಚಿರತೆ ಎಲ್ಲ ಪ್ರಾಣಿಗಳು ನೋಡಿಕೇಸಿ ಖುಷಿಪಟ್ಟಿವಿ. ಜೊತೆಗೆ ಆ ಒಬ್ಬ ಆ ಪಕ್ಕದಲ್ಲಿರುವಂಥ ಮರದ ಮೇಲೆ ಏನಪ್ಪ ಅಂದರೆ ಒಬ್ಬ ಮನುಷ್ಯ, ಕಾಡು ಮನುಷ್ಯ ತಿರುಗಾಡುತ್ತಿರೋದನ್ನು ಕೂಡ ನಾವು ನೋಡಿದ್ದೀವಿ. ಆಮೇಲೆ ಹಾವುಗಳ ಸಾಮ್ರಾಜ್ಯದಲ್ಲಿ ನಾವು ನೋಡಿದ್ದೀವಿ, ಹಾವಿನ ಸಾಮ್ರಾಜ್ಯದಲ್ಲಿ ಭಾಳಷ್ಟು ಹಾವುಗಳಿದ್ದವು. ಕಾಳಿಂಗ ಸ್ವರ್ಪ ಇತ್ತು, ಹೆಬ್ಬಾವಿತ್ತು, ಬೇರೆ ಬೇರೆ ಜಾತಿಗಳ ಹಾವುಗಳನ್ನು ನೋಡಿದ್ವಿ ನಾವು. ಅವುಗಳನ್ನ ನೋಡಿದಾಗ ನಮ್ಮ ಮೈಯೆಲ್ಲ ಜುಮ್ ಅಂತ ಅಂದುಬಿಟ್ಟಿತ್ತು. ಅಂದಕ್ಕೆ ಏನು ಮಾಡ್ತಾನೆ ಉಲ್ಲಾಸು ತನ್ನ ತಾಯಿಗೆ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಮುಂದೆ ಈ ಹಾವುಗಳನ್ನು ಎಲ್ಲಿಂದ ತಂದದ್ದು ಎಂದಾಗ ಅಲ್ಲಿದ್ದ ಕಾವಲುಗಾರ ಬಂಡೀಪುರ ಕಾಡಿನಿಂದ ಎಂದನು. ಅವಾಗೇನು ಮಾಡಿದ್ವಿ ನಾವು ಎಲ್ಲ ಹಾವುಗಳನ್ನ ನೋಡ್ಕೇಸಿ ಮೈ ಜುಮ್ ಅಂತೂ ನಮಗೆ. ಅದಕ್ಕೋಸ್ಕರ ನಾವು ಅಲ್ಲಿರುವಂಥ ಕಾವಲುಗಾರನ ಕೇಳಿದ್ವಿ ಏನಂತ, ಈ ಹಾವುಗಳನ್ನ ಎಲ್ಲಿಂದ ತಂದಿರಿ ಅಂದ್ಕೇಸಿ ಏನು ಮಾಡಿದ್ವಿ ನಾವು ಕಾವಲುಗಾರನ ಕೇಳಿದ್ವಿ. ಆದರೆ ಕಾವಲುಗಾರ ಏನು ಮಾಡ್ದ, ಆ ಹಾವುಗಳು ತಂದಿರುವಂಥ ಜಾಗವನ್ನು ತಿಳಿಸಿದ. ಹಾವುಗಳನ್ನ ಎಲ್ಲಿಂದ ತಂದಿದ್ದಂತ ಹೇಳಿದ ಕಾವಲುಗಾರ, ಬಂಡೀಪುರದಿಂದ ನಾವು ಬಂಡೀಪುರ ಒಂದು ಕಾಡಿನಿಂದ
ಹಾವುಗಳನ್ನು ತಂದಿದ್ದೇವೆ ಅನ್ಕೇಸಿ ಕಾವಲುಗಾರ ನಮಗೆ ತಿಳಿಸಿದ್ದಾನೆ ಅನ್ಕೇಸಿ ಏನು ಮಾಡ್ತಾನೆ ಉಲ್ಲಾಸ್ ತನ್ನ ಪತ್ರದ ಮೂಲಕ ತನ್ನ ತಾಯಿಗೆ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಅಲ್ಲಿಂದ ಮುಂದೆ ಜಿರಾಫೆ ನೋಡಿದ್ದೆವು, ಅದು ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯವಾಯಿತು. ಅಲ್ಲಿಯೂ ಇದ್ದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆವು. ಅಲ್ಲಿದ್ದ ಪ್ರಾಣಿಗಳ ಮಾದರಿಗಳು ನಿಜವಾದ ಪ್ರಾಣಿಗಳೇ ಎಂಬಂತಿದ್ದವು. ಮತ್ತೇನು ಹೇಳ್ತಾನೆ ಈ ಒಂದು ಉಲ್ಲಾಸ, ನಾವು ಆ ಒಂದು ಎಲ್ಲ ಒಂದು ಹಾವುಗಳನ್ನು ನೋಡಿಕೇಸಿ ಮುಂದೆ ಹೋಗುವಾಗ ಮತ್ತೆ ಜಿರಾಫೆಯನ್ನು ನೋಡಿದೀವಿ. ನಾವು ಜಿರಾಫೆಯನ್ನು ನೋಡಿಕೇಸಿ ಆಶ್ಚರ್ಯವಾಯಿತು, ಯಾಕಂದ್ರೆ ಆ ಜಿರಾಫೆ ಕತ್ತನ್ನು ನೋಡಿ ನಮಗೆ ಬಹಳಷ್ಟು ಆಶ್ಚರ್ಯವಾಯಿತು. ಎಷ್ಟು ದೊಡ್ಡದಾಗಿದೆ ಅಲ್ಲ ಅನ್ಕೇಸಿ ನಮಗೆ ಆಶ್ಚರ್ಯವಾಯಿತು. ಆ ಜಿರಾಫೆ ತನ್ನ ಒಂದು ಮರಿಗೆ ಹಾಲುಣಿಸ್ತಾ ಇತ್ತು. ಆಮೇಲೆ ಜಿರಾಫೆ ಕತ್ತನ್ನು ಬಹಳ ದೊಡ್ಡದಾಗಿತ್ತು ಅನ್ಕೇಸಿ ಇಲ್ಲಿ ಉಲ್ಲಾಸ ತನ್ನ ತಾಯಿಗೆ ತಿಳಿಸ್ತಾ ಇದ್ದಾನೆ. ಆಮೇಲೆ ಜಿರಾಫೆ ನೋಡಿಕೇಸಿ ನಾವೇನು ಮಾಡಿದ್ವಿ, ಅಲ್ಲೇ ಇರುವಂತ ವಸ್ತು ಸಂಗ್ರಹಾಲಯಕ್ಕೆ ನಾವು ಭೇಟಿ ಕೊಟ್ಟಿವಿ, ವಸ್ತು ಸಂಗ್ರಹಾಲಯಕ್ಕೆ ನಾವು ಹೋದ್ವಿ. ಆದ್ರೆ ಅಲ್ಲಿದ್ದ ಪ್ರಾಣಿಗಳ ಮಾದರಿ ನಿಜವಾದ ಪ್ರಾಣಿಗಳು ಎಂಬಂತೆ ಇದ್ದವು. ಮತ್ತೇನು ಹೇಳ್ತಾನೆ, ಆ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಣಿಗಳ ಚಿತ್ರ ರೆಡಿ ಇಟ್ಟಿದ್ರಲ್ಲ, ಪ್ರಾಣಿಗಳ ಮಾದರಿ ಚಿತ್ರ ಇಟ್ಟಿದ್ರಲ್ಲ, ಆ ಚಿತ್ರಗಳು ನಿಜವಾದ ಪ್ರಾಣಿಗಳೇ ಇರಬಹುದು ಎಂಬ ಒಂದು ಮಾದರಿಯಲ್ಲಿದ್ದವು ಅನ್ಕೇಸಿ ಏನ್ ಮಾಡ್ತಾನೆ ಉಲ್ಲಾಸ ವಿಷಯವನ್ನು ತನ್ನ ತಾಯಿಗೆ ತಿಳಿಸ್ತಾ ಇದ್ದಾನೆ. ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು. ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂದಿರುಗಿದ್ದೆವು. ಮತ್ತೇನು ಹೇಳ್ತಾನೆ, ಇವೆಲ್ಲವನ್ನು ನೋಡ್ತಾ ಇರುವ ಸಂದರ್ಭದಲ್ಲಿ ಸಾಯಂಕಾಲ ಆಯಿತು, ಸಂಜೆ ಆಯಿತು. ಆವಾಗ ನಾವೆಲ್ಲರೂ ಮತ್ತೊಂದ್ಸಲ ಅರಮನೆಯನ್ನು ನೋಡ್ಕೊಂಡು ಕೇಸಿ ನಮ್ಮೂರಿಗೆ ನಾವು ಬಂದಿದ್ದೀವಿ ಅಂದ ಕೇಸಿ ಏನು ಮಾಡ್ತಾನೆ ಉಲ್ಲಾಸ ತನ್ನ ತಾಯಿಗೆ ವಿಷಯವನ್ನು ತಿಳಿಸ್ತಾನೆ. ಮುಂದೆ ಅಮ್ಮ ಬಹಳ ಸಂತೋಷವಾಯಿತು, ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ. ಅಮ್ಮ ಅವಾಗ ಏನ್ ಮಾಡ್ತಾರೆ ಆ ಒಂದು ಉಲ್ಲಾಸ, ಅಮ್ಮ ಬಹಳ ಸಂತೋಷವಾಯಿತು, ನಾನು ಊರಿಗೆ ಬಂದಾಗ ಎಲ್ಲರೂ ಸೇರಿ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅನ್ಕೇಸಿ ಏನ್ ಮಾಡ್ತಾನೆ ಆ ಒಂದು ಉಲ್ಲಾಸ ತಿಳಿಸ್ತಾನೆ. ತುಂಬಾ ಖುಷಿಯಿಂದ ಈ ಕಾಗದ ಬರೆಯುತ್ತೇನೆ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಮತ್ತೇನು ಹೇಳ್ತಾನೆ ಆ ಒಂದು ಉಲ್ಲಾಸ ಏನ್ ಮಾಡ್ತಾನೆ ತಾಯಿಗೆ, ನಾನು ಈ ಪತ್ರವನ್ನು ಖುಷಿ ಖುಷಿಯಾಗಿ ತುಂಬಾ ಖುಷಿಯಿಂದ ಬರ್ತಾ ಇದ್ದೀನಿ. ಈ ಪತ್ರವನ್ನು ಏನಪ್ಪ ಅಂದ್ರೆ ನೀನು ಓದಿಕೇಸಿ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳನ್ನು ತಿಳಿಸು ಅಮ್ಮ ಅಂತಕೇಸಿ ಏನ್ ಮಾಡ್ತಾನೆ ಆ ಉಲ್ಲಾಸ ಪತ್ರದ ಮೂಲಕ ತನ್ನ ತಾಯಿಗೆ ವಿಷಯವನ್ನು ತಿಳಿಸ್ತಾನೆ. ಪತ್ರ ಬರೆದವರು ನೋಡ್ರಿ, ಇಂತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ್. ಅವನ ಒಂದು ಅಡ್ರೆಸ್ ಇದೆ, ಅವನ ವಿಳಾಸ ಇದೆ. ಏನಂತ ಇವರಿಗೆ ಈ ಒಂದು ಉಲ್ಲಾಸ ಬರೆದವರು ಯಾರು, ಉಲ್ಲಾಸ ಯಾರಿಗೆ ಬರ್ತಾ ಇದ್ರೆ ಪತ್ರ, ಅವರ ಒಂದು ಅಡ್ರೆಸ್ ಇದೆ, ಅವರ ಅಮ್ಮನ ಅಡ್ರೆಸ್ ಇದೆ. ಇವರಿಗೆ ಶ್ರೀಮತಿ ಸಂಪಿಗೆ ಕಸ್ತೂರಿ ನಿವಾಸ ಯಳಂದೂರ್ ತಾಲೂಕು 571441 ಅಂದ್ರೆ 571441 ಅಡ್ರೆಸ್ಗೆ ಏನಪ್ಪ ಅಂದ್ರೆ ಈ ಉಲ್ಲಾಸ ಪತ್ರವನ್ನು ಬರಿತಾ ಇದ್ದಾನೆ. ತನ್ನ ತಾಯಿಯ ವಿಳಾಸ ಇದು, ಯಾವ್ದು ವಿಳಾಸ, ಆ ತಾಯಿ ಹೆಸರೇನು, ಶ್ರೀಮತಿ ಸಂಪಿಗೆ. ಯಾವ ಒಂದು ಊರಿನಕ್ಕೆ ಯಾವ ಊರಿನಾಗಿದ್ದಾಳಕಿ, ಯಳಂದ ಊರು ಅಂತ ಒಂದು ತಾಲೂಕಿನಲ್ಲಿ ಅವಳು ಇದ್ದಾಳೆ ಅನ್ಕೇಸಿ ಈ ಉಲ್ಲಾಸ ಈ ಒಂದು ಅಡ್ರೆಸ್ಗೆ ಪತ್ರವನ್ನು ಬರೀತಾನೆ ವಿದ್ಯಾರ್ಥಿಗಳು. ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ತರಗತಿಯ ವಿಷಯವಾಗಿರುತ್ತೆ ವಿದ್ಯಾರ್ಥಿಗಳು. ಇನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠವನ್ನು ಕುರಿತು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಪಾಠದಲ್ಲಿ ಕೆಲವು ಹೋಮ್ವರ್ಕ್ ನೀವು ತೆಗೆದುಕೊಳ್ಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳು, ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಮಾರ್ಕ್ಸಿನ ಎಲ್ಲ ನಾಲ್ಕು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ವಿಷಯದ ಕುರಿತು ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು.